ಮೊದಲನೇ ಪ್ರಶ್ನೆ ಸತಿಪತಿ, ಸುತ್ತಲ್ಲಿ ನಿಮ್ಮಿಬ್ಬರಲ್ಲಿ ಜಾಸ್ತಿ ಯೋಚನೆ ಮಾಡೋದು ಯಾರು? ತೋರಿಸ್ಕೊಳ್ಳಿ ಒಬ್ರಿಗೊಬ್ರು ಏನ್ ತೋರಿಸಿದಿರಿ ಅಂತ. ನೀವು ಅವರ ಮೇಲೆ, ಅವರು ನಿಮ್ಮ ಮೇಲೆ. ಥಿಂಕ್ ಮಾಡೋದು ಇವರೇ ಅನ್ಸುತ್ತೆ, ಬಟ್ ಓವರ್ ಥಿಂಕಿಂಗ್ ಇಲ್ಲ ಇವರು. ಬಟ್ ಎಲ್ಲ ಯೋಚನೆ ಮಾಡ್ತಾರೆ, ಬಟ್ ಕ್ಯಾಲ್ಕುಲೇಷನ್ ಆಗ್ತಾರೆ ಹೇಗಾದ್ರೆ ಹೇಗೆ ಹೋಗುತ್ತೆ, ಸೊ ಹೀಗೆ ಹೋಗ್ಬೇಕು ಹೀಗೆ ಮಾಡ್ಬೇಕು, ಸೊ ಅದ್ರಲ್ಲಿ ಪರ್ಫೆಕ್ಟ್. ಹೇಳಿ ಬಾಬಾಜಿ. ಈಗ ಇಲ್ಲ, ಅವರು ಅವರನ್ನು ಕರೆಕ್ಟಾಗಿ ಥಿಂಕ್ ಮಾಡ್ತಾರೆ, ಆದರೆ ಅವ್ರು ಥಿಂಕ್ ಮಾಡೋದು ನಮಗೆ ಅಷ್ಟು ಸಮಂಜಸ ಅನಿಸಲ್ಲ ಒಂದೊಂದ್ಸರಿ. ಆಮೇಲೆ ಒಂದೊಂದ್ಸರಿ ವೇಸ್ಟ್ ಥಿಂಕಿಂಗ್ ಅಂತ ಅನಿಸ್ಬಿಡುತ್ತೆ. ಆಮೇಲೆ ನಾವು ಹೇಳ್ತೀವಿ, ಹಿಂಗೆ ಮಾಡು, ಹಿಂಗೆ ಓವರ್ ಥಿಂಕ್ ಮಾಡಬೇಡ, ಬೇಕಿದ್ರೆ ಕೆಲಸ ಮಾಡಬೇಡ ಅಂತ. ಅವರು ಅದನ್ನೇ ಮಾಡ್ತೀನಿ ಅಂತ ಮಾಡ್ತಾರೆ, ಆಮೇಲೆ ಸುಮ್ಮನೆ ಅವರೇ ಕಷ್ಟ ಅನುಭವಿಸ್ತಾರೆ ಆಗುತ್ತೆ. ಸಕ್ಸಸ್ ಆಗುತ್ತೆ, ಎರಡೂ ನಡೀತದೆ. ಅದನ್ನು ಒಂದೊಂದ್ಸರಿ ಮಾಡ್ತಾರೆ, ಒಂದೊಂದ್ಸರಿ ಎಲ್ಲ ಆದ್ಮೇಲೆ ಕೊನೆ ನನ್ನ ಹತ್ರ ಬಂದು ಜಗಳ ಆಡ್ತಾರೆ. ಮಾಡಿದ ಕೆಲಸಕ್ಕೆ ಅವ್ರಿಗೆ ಆಗದ ಕೆಲಸಕ್ಕೆ ಅದ್ರ ಮೇಲೆ ಕೋಪ ಬಂದು ಇದು ಸಖತ್ ಆಗಿದೆ. ಅದಕ್ಕೆ ನೀವು ಕಷ್ಟಪಟ್ಟು ಓಡ್ಬಿಡೋದು, ಎಷ್ಟು ಕಷ್ಟಪಟ್ಟಿರ್ಬೇಕು ಅವ್ರು ಆ ಈ 6 ವರ್ಷದಲ್ಲಿ. ಚೆನ್ನಾಗಿದೆ, ಸಖತ್ತಾಗಿದೆ. ಓಕೆ, ಈಗ ಇವ್ರು ಹೇಳಿದ್ರೆ ಕರೆಕ್ಟಾ? ಹೌದು ಸರ್, ಅಣ್ಣನೇ ಥಿಂಕಿಂಗ್ ಮಾಡೋದು ಜಾಸ್ತಿ. ಮುಂದಿನ ಹೆಂಗೆ ಏನು ಯಾವ ತರ, ಹೌದು ಹೆಂಗೆ ಏನು ಅಂತ, ಫ್ಯೂಚರ್ ಹೆಂಗಿರುತ್ತೆ, ಮುಂದಕ್ಕೆ ಒಳ್ಳೇದಾಗಬೇಕು ಅನ್ನೋದು ನೀಟಾಗಿ ಡಿಸಿಷನ್ ತಗೊಂಡು ಅವರು ಕರೆಕ್ಟ್ ಆಗಿ ಥಿಂಕಿಂಗ್. ಹೌದು ಸರ್, ಓವರ್ ಥಿಂಕಿಂಗ್, ಓವರ್ ಥಿಂಕಿಂಗ್ ಯಾರಲ್ಲೂ ಇಬ್ಬರಲ್ಲೂ ಏನಿಲ್ಲ, ಥಿಂಕಿಂಗ್ ಮಾಡೋದು ಅಷ್ಟೇನೆ. ಹೌದು, ಆ ಥರ ಎಲ್ಲ ಏನು ಓವರ್ ಥಿಂಕಿಂಗ್ ಜಾಸ್ತಿ ಏನಿಲ್ಲ. ಹೌದು, ಅದೆಲ್ಲ ಮಾಮೂಲಿ ಅಲ್ಲ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಜಗಳ ಆದ್ಮೇಲೆ ಫಸ್ಟ್ ಬಂದು ನಿಮ್ಮಿಬ್ಬರಲ್ಲಿ ಮಾತಾಡ್ಸೋದು ಯಾರು? ಆದರ್ಶ ದಂಪತಿಗಳಪ್ಪ, ಒಬ್ರಿಗೊಬ್ರು ತೋರಿಸ್ಕೊಳ್ಳಿ. ಚೆನ್ನಾಗಿದೆ. ಆ ಕಡೆ ಬರ್ತಿಲ್ಲ ತಾ, ಅವರೇ ಬಂದ್ರೆ ಅವರೇ ಬಂದ ಜಗಳ, ನೀವು ಜಗಳ ಮಾಡ್ಬೇಕು. ಏನಂತ ಬಂದ್ ಮಾತಾಡಿಸ್ತಾರವಾ ಸರ್? ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಹೇಗಿರ್ಬೇಕು ಹಾಗಿರ್ತಾರೆ. ಇದು ಕೋಪ ಮಾಡ್ಕೊಂಡಿದ್ದೀನಿ ಅಂತ ಏನು ಮಾಡ ಮೀನ್ಸ್ ಬೇರೆ ತರ ನೋಡೋದಾಗ್ಲಿ ಅಥವಾ ಆ ತರ ಏನ್ ಮಾಡಲ್ಲ, ಕ್ಯಾಶುವಲ್ ಆಗಿ ಹೇಗಿರ್ಬೇಕು ಹಾಗಿರ್ತಾರೆ. ಅದೇ ಬಂದು ಏನ್ ಮಾತಾಡಿಸ್ತಾರೆ? ಅಡಿಗೆ ಮನೆಗೆ ಬರ್ತಾರೆ, ಅಡಿಗೆ ಮನೆ ನಾರ್ಮಲಿ ಈಗಿದ್ದಾಗ ಊಟ ಕೊಡು ಅಂತಾರೆ, ಪಾಪನ್ ನೋಡ್ಕೊಂಡ ಮನೆ ಕೆಲಸ ಮಾಡ್ದ, ಮೀನ್ಸ್ ಕ್ಯಾಶುವಲ್ ಆಗಿ ಹೇಗಿರ್ತಾರೆ ಹಾಗೆ ಇರ್ತಾರೆ. ಅದನ್ನ ಸಾಧಿಸಕ್ ಹೋಗಲ್ಲ, ಇಲ್ಲ ಸಾಧಿಸಲ್ಲ, ಸಾಧಿಸಲ್ಲ. ಬಂದು ಸಾರಿ ಅಂತಾರ? ಸಾರಿ ಏನ್ ಕೇಳಲ್ಲ, ಬಟ್ ಕ್ಯಾಶುವಲ್ ಆಗಿರ್ತಾರೆ ಸಾಕದೆ. ಜಗಳನೇ ಆಡಿಲ್ವೇನೋ, ಬೈದಾಡೇ ಇಲ್ವೇನೋ ಅನ್ನಂತಾರ. ಲತಾ, ಇಟ್ಟು ಮಾಡಿದ್ಯಾ, ಮುದ್ದೆ ಮಾಡಿದ್ಯಾ, ಅದ್ರೊಳಗೆ ಗಂಟಿದಾವ್ ತಾನೆ ಅಂತ ಕೇಳ್ತಾರೆ. ಹಾಗ ಇದೇ ಅಂದ್ಬಿಟ್ರೆ ಅವ್ರಿಗೆ ಆನಂದು ಆನಂದ, ಅಲ್ಲಿ ಮುದ್ದೆ ಇತ್ತು, ಅಲ್ಲಿ ಕ್ಷಮಿಸ್ ಕೊಡ್ತಾರೆ. ಗಂಟಿ ಇರ್ಬೇಕು ಅಷ್ಟೇ ಒಟ್ನಲ್ಲಿ. ಓಕೆ, ನೀವ್ ಹೇಳಿ. ಅವ್ರ ಫೋಟೋ ತೋರಿಸಿದ್ರಲ್ಲ ನೀವು, ಅದು ಏದಕ್ಕೆ ಜಗಳ ಆಗಿರುತ್ತೆ ಅನ್ನೋದ್ರ ಮೇಲೆ ಒಂದೊಂದ್ಸರಿ ಆಗುತ್ತೆ ಸರ್, ಡಿಪೆಂಡ್.